हेलो फ्रेंड्स, वेलकम बैक टू अवर चैनल। इवत्ति नम रेसिपी ईवनिंग स्नैक्स अथवा यादारू राइस आइटम जो साइड डिश आगी हलसिनकाई अथवा दीवी हलसिन कबाब। कबाब तुम्बने सुलभ हागू तुम टेस्टी आगिरुत्ते। सो इवत्तु दीव गुज्जेयिंद कबाब माडोदु हेगे अंत नोडोण। इदक्के बेकागिरो इंग्रेडियंट्स हागू रेसिपी डीटेल्स डिस्क्रिप्शन बॉक्स अल्ली हाकिर्तीनि, नीवु नोडिकोळ्ळबहुदु। ಇದಕ್ಕೆ ಬ್ರೆಡ್ ಫ್ರೂಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ದೀವಿ ಹಲಸು ಅಂತಾರೆ, ದೀವ್ ಗುಜ್ಜೆ ಅಂತಾರೆ. ಸೊ ಇದನ್ನು ಸಿಪ್ಪೆ ತೆಗೆದು ಈ ರೀತಿ ತೆಳ್ಳಗೆ ಹೆಚ್ಚಿಟ್ಕೊಳ್ಬೇಕು. ಈ ರೀತಿ ಹೆಚ್ಚಿದ ಮೇಲೆ ಇದನ್ನು ಮ್ಯಾರಿನೇಟ್ ಮಾಡಬೇಕು, ಅಂದರೆ ಮೊಸರು ಮಿಕ್ಸ್ಚರಲ್ಲಿ ಇದನ್ನು ನೆನೆಸಿಟ್ಕೊಳ್ಬೇಕು. ಸೊ ಒಂದು ಬೌಲಿಗೆ ಮೊಸರು, ಮಸಾಲೆ ಪುಡಿಗಳು, ಕೊತ್ತಂಬರಿ ಪುಡಿ, ಗರಂ ಮಸಾಲೆ ಪುಡಿ, ಜೀರಿಗೆ ಪುಡಿ, ಒಣಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಕಾರ್ನ್ಫ್ಲೋರ್, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕೆಲವರು ನಿಂಬೆ ರಸವನ್ನು ಕೂಡ ಸೇರಿಸ್ತಾರೆ, ಬಟ್ ನಾನಿಲ್ಲಿ ಸೇರಿಸಿಲ್ಲ, ನೀವು ಬೇಕಿದ್ರೆ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಗಟ್ಟಿ ಅಂತ ಅನಿಸಿದ್ರೆ ಒಂದು 2 ಚಮಚ ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ಕಬಾಬ್ ಅಂದರೆ ರೆಡ್ ಕಲರ್ ಇರುತ್ತಲ್ವ, ಸೊ ಬೇಕಿದ್ರೆ ಫುಡ್ ಕಲರ್ನ ಹಾಕ್ಬೋದು, ಇಲ್ಲಾಂದರೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದರೆ ರೆಡ್ ಕಲರ್ ಅದಾಗೆ ಬರುತ್ತೆ. ಫುಡ್ ಕಲರ್ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಬೋದು. ಸೊ ಇವಾಗ ನೋಡಿ, ನಮ್ಮ ಮೊಸರು ಮಿಕ್ಸ್ಚರ್ ರೆಡಿ ಆಯಿತು. ನಾವಿವಾಗ ತೆಳ್ಳಗೆ ಹೆಚ್ಚಿಟ್ಟಿರುವಂತಹ ದೀವಿ ಹಲಸು ಅಥವಾ ದೀವಿ ಗುಜ್ಜೆಯನ್ನು ಈ ಮೊಸರು ಮಿಕ್ಸ್ಚರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಮತ್ತು ಹೋಳು ಎಲ್ಲ ಚೆನ್ನಾಗಿ ಎಲ್ಲ ಹೋಳುಗಳಿಗೂ ಹಿಡಿಯೋ ರೀತಿ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಿಮಗೆ ಕಬಾಬ್ ಮಸಾಲ ಅಂತ ಕೂಡ ಪೌಡರ್ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಅದನ್ನು ಹಾಕೋದು ಮಿಸ್ ಮಾಡಿದ್ದೀನಿ, ಸೊ ನಾನು ಇಲ್ಲಿ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಇದು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾದರೆ ಹಾಗೆ ಕೂಡ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಸೊ ಇದನ್ನ ಮಿಕ್ಸ್ ಮಾಡಿ ಒಂದು 4-6 ತಾಸು ನೆನೆಯೋದಕ್ಕೆ ಬಿಡಬೇಕು. ನಾನಿಲ್ಲಿ ಬೆಳಿಗ್ಗೆ ಕಲಸಿಟ್ಟು ಸಂಜೆ ಸ್ನ್ಯಾಕ್ಸಿಗೆ ಮಾಡಿರೋದ್ರಿಂದ ಇದು ತುಂಬಾ ಚೆನ್ನಾಗಿ ನೆಂದಿದೆ, ಒಂದು 6-7 ಅವರ್ಸ್ ಮ್ಯಾರಿನೇಟ್ ಆಗಿದೆ. ಈಗ ಇದನ್ನು ಎಣ್ಣೆ ಚೆನ್ನಾಗಿ ಕಾಯಕ್ಕಿಟ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಅಥವಾ ಗೋಲ್ಡನ್ ರೆಡ್ ಕಲರ್ ಬರೋ ತನಕ ಇದನ್ನು ಡೀಪ್ ಫ್ರೈ ಮಾಡಬೇಕು. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾವು ಹಾಕೋ ಅಪ್ಡೇಟ್ಸ್ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಇದೇ ರೀತಿ ನೀವು ಆಲೂ ಕಬಾಬ್, ಗೋಬಿ ಕಬಾಬ್ ಕೂಡ ಮಾಡ್ಕೊಳ್ಬೋದು, ಈವನ್ ಪನ್ನೀರ್ ಕೂಡ ಮಾಡ್ಕೊಳ್ಬೋದು. ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿ ರೆಡ್ ಕಲರ್ ಆಗಿ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ಸೊ ನಮ್ಮ ಟೇಸ್ಟಿಯಾದ ದೀವಿ ಹಲಸು ಅಥವಾ ದೀವ್ ಗುಜ್ಜೆಯ ಕಬಾಬ್ ರೆಡಿ ಆಯಿತು. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಲೆಮನ್ ಮತ್ತು ಆನಿಯನ್ ಜೊತೆ ಇದನ್ನು ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮ್ಮ ಚಾನಲಲ್ಲಿ ಇದೇ ರೀತಿ ಬೇರೆ ರೆಸಿಪಿಗಳು ಸುಮಾರಿದ್ದಾವೆ, ಒಂದು ಸರ್ತಿ ಚೆಕ್ ಮಾಡಿ. ಪುನಃ ಇದೇ ರೀತಿ ಬೇರೆ ರೆಸಿಪಿ ಜೊತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.